ಮದುವೆ ಸಮಾರಂಭವೊಂದರಲ್ಲಿ ಜನಾರ್ದನ್ ಪೂಜಾರಿ ವಿರುದ್ಧ ಕೀಳು ಮಟ್ಟದ ಭಾಷೆ ಬಳಸಿದ್ದ ಸಚಿವ ರೈ ತನ್ನ ಮೇಲಿನ ಆರೋಪವನ್ನ ತಳ್ಳಿಹಾಕಿದ್ರು. ಇದೀಗ ಸಚಿವ ರೈ ಅವರಿಗೆ ಹರಿಕೃಷ್ಣ ಬಂಟ್ವಾಳ್ ತಿರುಗೇಟು ನೀಡಿದ್ದು ಆಣೆ ಪ್ರಮಾಣಕ್ಕೆ ಬರುವಂತೆ ಸವಾಲು ಹಾಕಿದ್ದಾರೆ. ಧರ್ಮಸ್ಥಳದಲ್ಲಿ ಬಂದು ಸಚಿವ ರೈ ತಾನು ಕೀಳು ಮಟ್ಟದ ಭಾಷೆ ಆಡಿಲ್ಲವೆಂದು ಆಣೆ ಪ್ರಮಾಣ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ಈಗ ನನ್ನಲ್ಲಿ ರಮಾನಾಥ್ ರೈ ಅವರು ಯಾರನ್ನು ಯಾರು ಯಾರನ್ನು ಕರೆದು ಮದುವೆ ಹಾಲ್ ನಲ್ಲಿ ಪೂಜಾರಿಯವರ ಬಗ್ಗೆ ನಾನು ಮೊನ್ನೆ ಹೇಳಿದೆ, ಅದನ್ನು ಕೂಡ ಶಬ್ದ ರಿಪೀಟ್ ಮಾಡೋದಿಲ್ಲ. ನಾನು ರಾಮಗ ಸುಮಗ ಎಲ್ಲ ಇದೆ ಅಲ್ಲ, ಅದನ್ನು ನಾನು ಈಗ ಹೇಳ್ತಾ ಇರಲಿಲ್ಲ. ಅವರೇ ಸ್ವತಃ ಬೈಟ್ಕೊಟ್ಟಿದ್ದಾರೆ ಟಿವಿಗೆ. ನಾವೀಗ ನೇರವಾಗಿ ನಿಮ್ಮ ಮುಖಾಂತರ ಕೇಳೋದು, ನಿಮ್ಮನ್ನು ಮುಂದಿಟ್ಟುಕೊಂಡು ನಾನು ರಮಾನಾಥ್ ರೈ ಅವರಿಗೆ ಸವಾಲು ಹಾಕ್ತಾ ಇದ್ದೆ. ನೀವು ಹೇಳದಿದ್ದರೆ ಜನಾರ್ದನ್ ಪೂಜಾರಿಗೆ ಮೊನ್ನೆ ನಾನು ಏನು ಹೇಳಿದ್ದೇನೆ ಅದು ನೀವು ಹೇಳಿಲ್ಲ ಅಂತ ನಿಮ್ಮಲ್ಲಿ ಧೈರ್ಯ ಇದ್ರೆ, ನೈತಿಕತೆ ಪ್ರಾಮಾಣಿಕತೆ ಇದ್ರೆ, ಸತ್ಯಮೇವ ಜಯತೆ ಅನ್ನುವಂತ ವಿಧಾನಸೌಧದ ಒಳಗೆ ಅರಣ್ಯ ಸಚಿವರಾಗಿ ನೀವು ಓದುತ್ತಾರೆ, ನೇರವಾಗಿ ನೀವು ಅದು ಕೇಳ್ತಾ ಇದ್ದೇನೆ ಧರ್ಮಸ್ಥಳಕ್ಕೆ ಬನ್ನಿ. ಯಾಕಂತೇಳಿ ನೀವು ಯಾವತ್ತೂ ಕೂಡ ಮಾತಾಡೋದು ಏನಾದ್ರೂ ಧರ್ಮಸ್ಥಳದ ಪ್ರಮಾಣತೆ ಕೊಡ್ತೀನಿ, ನಾನು ಧರ್ಮಸ್ಥಳದಲ್ಲಿ ನಾನು ಬೇಕಾದ್ರೆ ಹೇಳ್ತೇನೆ ಅಂತ. ಇವತ್ತು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ನಿಮಗೆ ಒಂದು ವಾರದ ಟೈಮ್ ಕೊಡ್ತೇನೆ. ನಾನು ಪತ್ರಕರ್ತರನ್ನು ಕರಿಬೇಕು ನೀವು, ನಾನು ಮತ್ತು ನಿಮ್ಮ ಹೇಳಿದವರನ್ನು ನಾನು ಕರ್ಕೊಂಡು ಬರ್ತೇನೆ. ಆ ಮಂಜುನಾಥ ಸ್ವಾಮಿಯ ಮೇಲೆ ನಂಬಿಕೆ ಇದ್ರೆ, ಅಣ್ಣಪ್ಪ ಸ್ವಾಮಿ ನಂಬಿಕೆ ಇದ್ರೆ ನೀವು ಅಲ್ಲಿ ಬನ್ನಿ, ನಾವು ಅದನ್ನು ಪ್ರೂವ್ ಮಾಡ್ತೇವೆ, ಅಲ್ಲಿ ಪ್ರೂವ್ ಮಾಡ್ತೇವೆ. ಕೋರ್ಟ್ ನಮ್ಗೆ ಮಂಜುನಾಥ ಸ್ವಾಮಿ, ನೀವು ನಂಬುವಂತ ಸ್ವಾಮಿ ಮಂಜುನಾಥ, ನಾವು ನಂಬ್ತೀವಿ ಮಂಜುನಾಥ ಸ್ವಾಮಿಯನ್ನ, ಅಲ್ಲಿ ನಿರ್ಧಾರಕ್ಕೆ ನಿಮ್ಗೆ ಬಂದು ಬನ್ನಿ. ಅದಕ್ಕೆ ನಾವು ತಯಾರಿದ್ದೇವೆ.